Good morning students, today we are discussing about chapter 1 nature and significance of management nirvanaya swarupa mattu mahatva idu modalane paata ee paatadalli naavu ivattu introduction ptk meaning artha definition vyakya ivugalannu kurithu naavu ivattu adhyayana madona nodralli first इंट्रोडक्शन निर्वाणय पीटिके अथवा परिचय नोड्रे मैनेजमेंट इज रिक्वायर्ड इन ऑल टाइप्स ऑफ ऑर्गेनाइजेशन लाइक इट मे बी स्मॉल साइज लार्ज साइज प्रॉफिट नॉन प्रॉफिट सर्विस प्रोवाइडेड एंड मैन्युफैक्चरिंग ऑर्गेनाइजेशन अंद्रे निर्वाणयु एल्ला संस्थेगळिगू ಕಡ್ಡಾಯವಾಗಿ ಬೇಕು ಅವಶ್ಯಕವಾಗಿ ಬೇಕು ಹಾಗಾದ್ರೆ ಎಲ್ಲಾ ಸಂಸ್ಥೆಗಳು ಅಂದ್ರೆ ಯಾವು ಸಣ್ಣ ಸಂಸ್ಥೆ ಆಗಿರಬಹುದು ದೊಡ್ಡ ಸಂಸ್ಥೆ ಆಗಿರಬಹುದು ಲಾಭ ಗಳಿಸುವ ಸಂಸ್ಥೆ ಆಗಿರಬಹುದು ಲಾಭ ಗಳಿಸದೇ ಇರುವ ಸಂಸ್ಥೆ ಆಗಿರಬಹುದು ಸೇವೆಯನ್ನು ನೀಡುವಂತ ಸಂಸ್ಥೆ ಆಗಿರಬಹುದು ವಸ್ತುಗಳನ್ನು ಉತ್ಪಾದನೆ ಮಾಡತಕ್ಕಂತ ಸಂಸ್ಥೆ ಆಗಿರಬಹುದು ಒಟ್ಟಿನಲ್ಲಿ ಎಲ್ಲಾ ಸಂಸ್ಥೆಗಳಿಗೂ ಕೂಡ ನಿರ್ವಹಣೆ ಎನ್ನುವಂತದ್ದು ಅವಶ್ಯಕವಾಗಿ ಬೇಕಾಗಿದೆ ಅಂಡ್ ಇಟ್ ಕನ್ಸಿಸ್ಟ್ ಎ ಸೀರೀಸ್ ಆಫ್ ಇಂಟರ್ ರಿಲೇಟೆಡ್ ಫಂಕ್ಷನ್ಸ್ ಲೈಕ್ ಪ್ಲಾನಿಂಗ್ organizing staffing directing and controlling that are performed by the manager andre nama nirvane ennuvantadu idiyalla idu ondakkondu avalambitavagiruva mattu ondakkondu sambandhavanna hondirthakkanta karyagalanna hondide agadre aa karyagalu yavu annodadre yojisuvike sangatisuvike sibbandi nirvane ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಇವು ಒಂದಕ್ಕೊಂದು ಅವಲಂಬಿತವಾಗಿದ್ದಾವೆ ಮತ್ತು ಒಂದಕ್ಕೊಂದು ಸಂಬಂಧವನ್ನು ಹೊಂದಿದ್ದಾವೆ ಇವೆಲ್ಲ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಯಾರಾಗಿರ್ತಾರೆ ಸಂಸ್ಥೆಯ ನಿರ್ವಾಹಕರು ಅಥವಾ ಮ್ಯಾನೇಜರ್ ಅಂತ ಕರಿತೀವಿ ಅವರಿಗೆ ಸಂಸ್ಥೆಯ ನಿರ್ವಾಹಕರು ಇವೆಲ್ಲ ಕಾರ್ಯಗಳನ್ನು ಮಾಡುತ್ತಾರೆ ಓಕೆ ಆ್ಯಂಡ್ ದ ಸಕ್ಸಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ depends upon the quality of good management andre pratiyondu vyavaharada yasasu pratiyondu vyavaharada abhiruddhi yavudr mele avalambane agirutte andre ondu uttama nirvaaniya mele avalambane agirutte andre yava samste ಉತ್ತಮ ನಿರ್ವಹಣೆಯನ್ನು ಹೊಂದಿರುತ್ತದೆಯೋ ಆ ಸಂಸ್ಥೆ ಏನಾಗುತ್ತೆ ಅಭಿವೃದ್ಧಿಯನ್ನು ಹೊಂದುತ್ತೆ ಯಶಸ್ ಅನ್ನು ಗಳಿಸುತ್ತೆ ಗೊತ್ತಾಯ್ತಲ್ಲ ಇದು ನಿರ್ವಹಣೆಯ ಪೀಠಿಕೆಯಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಒನ್ ನೋಡ್ರಿ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ನಿರ್ವಹಣೆಯ ಅರ್ಥ ನೋಡ್ರಿ ಮ್ಯಾನೇಜ್ಮೆಂಟ್ ಮೀನ್ಸ್ ಮ್ಯಾನೇಜ್ಮೆಂಟ್ ಈಸ್ ದಿ ಆರ್ಟ್ ಆಫ್ ಗೆಟ್ಟಿಂಗ್ ಥಿಂಗ್ಸ್ done through and with the help of others in order to achieve the specific organizational objectives is called as management nodri nirvane antandre eno ondu samsteya uddeshagalannu sadhisalu itare vyaktigalinda athava avara sahayadinda ಕೆಲಸವನ್ನು ಮಾಡಿಸಿಕೊಳ್ಳುವ ಕಲೆಗೆ ನಾವೇನಂತೇಳಿ ಕರಿತೀವಿ ನಿರ್ವಹಣೆ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ಉದಾಹರಣೆ ಇದು ಒಂದು ಸಂಸ್ಥೆ ಎಕ್ಸ್ ವೈ ಜೆಡ್ ಕಂಪನಿ ಅಂತ ತಿಳ್ಕೊಳ್ರಿ ಈ ಸಂಸ್ಥೆಯ ಉದ್ದೇಶಗಳು ಲಾಭ ಗಳಿಸೋದಾಗಿರ್ಬೋದು ಅಥವಾ ಅಸ್ತಿತ್ವದಲ್ಲಿ ಉಳಿದುಕೊಳ್ಳೋದಾಗಿರ್ಬೋದು ಅಥವಾ ಈ ಸಂಸ್ಥೆ ಬೆಳವಣಿಗೆ ಸಾಧಿಸೋದಾಗಿರ್ಬೋದು ಈ ಉದ್ದೇಶಗಳನ್ನು ಹೊಂದಿರುತ್ತೆ ಅಂತ ತಿಳ್ಕೊಳ್ರಿ ಈ ಉದ್ದೇಶಗಳು ಈಡೇರಬೇಕಂದ್ರೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂತ ನೌಕರರು ಚೆನ್ನಾಗಿ ಕೆಲಸ ಮಾಡಬೇಕು ಈ ನೌಕರರ ಸಹಾಯದಿಂದ ಈ ನೌಕರರು ಕೆಲಸವನ್ನ ಈ ನೌಕರರಿಂದ ಕೆಲಸವನ್ನ ಮಾಡಿಸಿಕೊಂಡು ನಾವು ಈ ಉದ್ದೇಶಗಳನ್ನು ಏನು ಮಾಡಬೇಕು ಈಡೇರಿಸಬೇಕು ಹೀಗೆ ನೌಕರರ ಸಹಾಯದಿಂದ ಅಥವಾ ಅವರ ಅವರಿಂದ ಕೆಲಸವನ್ನು ಮಾಡಿಸಿಕೊಂಡು ನಮ್ಮ ಸಂಸ್ಥೆಯ ಉದ್ದೇಶವನ್ನು ಈಡೇರಿಸುವಂಥ ಕೆಲಸ ಮಾಡೋದಿದೆಯಲ್ಲ ಅದಕ್ಕೆ ನಾವೇನಂತೀವಿ ನಿರ್ವಹಣೆ ಅಂತೇಳಿ ಕರಿತೀವಿ ಗೊತ್ತಾಯ್ತಾ ಗಾಟ್ ಇಟ್ ನೋಡ್ರಿ ಒನ್ಸ್ ಅಗೇನ್ ನೋಡ್ಕೊಳ್ರಿ ಮ್ಯಾನೇಜ್ಮೆಂಟ್ ಮೀನ್ಸ್ ಮ್ಯಾನೇಜ್ಮೆಂಟ್ ಈಸ್ ದಿ
art of getting things done through and with the help of others in order to achieve the specific organizational objectives is called as management. Nirvana andrenu ondu samsthaya uddeshagalannu sadhisalu itare vyaktigalinda athava avara sahayadinda ಕೆಲಸವನ್ನು ಮಾಡಿಸಿಕೊಳ್ಳುವಂಥ ಒಂದು ಕಲೆ ಇದೆಯಲ್ಲ, ಆ ಕಲೆಗೆ ನಾವೇನಂತೇಳಿ ಕರಿತೀವಿ, ನಿರ್ವಹಣೆ. ಉದಾಹರಣೆ ಹೇಳಿದೆ, ಇದು ಒಂದು ಎಕ್ಸ್ ವೈ ಜೆಡ್ ಕಂಪನಿ. ಈ ಕಂಪನಿಯ ಒಂದು ಉದ್ದೇಶಗಳು ಲಾಭ ಗಳಿಸಬೇಕು, ಅಸ್ತಿತ್ವದಲ್ಲಿ ಉಳಿದುಕೊಳ್ಳಬೇಕು, ಬೆಳವಣಿಗೆ ಸಾಧಿಸಬೇಕು ಅನ್ನುವಂಥ ಉದ್ದೇಶ ಇದ್ದಾವೆ. ಈ ಉದ್ದೇಶಗಳು ಈಡೇರಬೇಕಂದ್ರೆ ಈ ಸಂಸ್ಥೆಯ ನೌಕರೇನಾಗಬೇಕು, ಕೆಲಸ ಮಾಡಬೇಕು. ಈ ನೌಕರರಿಂದ ಕೆಲಸವನ್ನು ಮಾಡಿಸಿಕೊಂಡು ಈ ಉದ್ದೇಶವನ್ನು ಈಡೇರಿಸ್ತೀವಲ್ಲ, ಆ ಈಡೇರಿಸುವಂಥ ಒಂದು ಕಲೆಗೆ ನಾವೇನಂತೀವಿ, ನಿರ್ವಹಣೆ ಅಂತೇಳಿ ಕರಿತೀವಿ. ರೈಟ್. ನೆಕ್ಸ್ಟ್ ಡೆಫಿನಿಷನ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ವ್ಯಾಖ್ಯ ನೋಡ್ರಿ. ಅಕಾರ್ಡಿಂಗ್ ಟು ಎರಾಲ್ಡ್ ಕೂನ್ಸ್ ಆ್ಯಂಡ್ ಏಂಜ್ ವಿರೇಜ್, ಮ್ಯಾನೇಜ್ಮೆಂಟ್ ಈಸ್ ದಿ ಪ್ರೋಸೆಸ್ ಆಫ್ ಡಿಸೈನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆ್ಯನ್ ಎನ್ವಿರಾನ್ಮೆಂಟ್ ಇನ್ ವಿಚ್ ಇಂಡಿವಿಜುವಲ್ಸ್ ವರ್ಕಿಂಗ್ ಟುಗೆದರ್ ಇನ್ ಗ್ರೂಪ್ಸ್ ಎಫಿಷಿಯನ್ಸಿ ಅಕಂಪ್ಲಿಸ್ ದಿ ಸೆಲೆಕ್ಟೆಡ್ ಏಮ್ಸ್ ಇಸ್ ಕಾಲ್ಡ್ ಆಸ್ ಮ್ಯಾನೇಜ್ಮೆಂಟ್. ಅಂದರೆ ಎರಾಲ್ಡ್ ಕೂನ್ಸ್ ಮತ್ತು ಏಂಜ್ ವಿರಿಚ್ ಅನ್ನುವಂಥ ವ್ಯಕ್ತಿ ಈ ನಿರ್ವಹಣೆಯ ಬಗ್ಗೆ ತನ್ನದೇ ಆಗಿರತಕ್ಕಂಥ ಅಭಿಪ್ರಾಯವನ್ನು ಅವನು ವ್ಯಕ್ತಪಡಿಸಿದ್ದಾನೆ. ಹಾಗಾದರೆ ಎರಾಲ್ಡ್ ಕೂನ್ಸ್ ಮತ್ತು ಏಂಜ್ ವಿರಿಚ್ ಅವರ ಅಭಿಪ್ರಾಯದಲ್ಲಿ ನಿರ್ವಹಣೆ ಅಂತಂದರೆ ಏನು ಅನ್ನೋದಾದರೆ ನೋಡಿರಿ, ಒಂದು ಸಂಸ್ಥೆಯು ನಿಗದಿಪಡಿಸಿರುವ ಉದ್ದೇಶಗಳನ್ನು ಸಾಧಿಸಲು ವ್ಯಕ್ತಿಗಳನ್ನು ಗುಂಪುಗಳಲ್ಲಿ ಒಂದುಗೂಡಿಸಿ ಕಾರ್ಯ ಮಾಡುವುದಕ್ಕೆ ಸೂಕ್ತವಾದ ಪರಿಸರವನ್ನು ರೂಪಿಸುವಂಥ ಒಂದು ಪ್ರಕ್ರಿಯೆಗೆ ನಾವೇನಂತೇಳಿ ಕರಿತೀವಿ, ನಿರ್ವಹಣೆ. ಈಗಂತ ಹೇಳಿರ್ತಕ್ಕಂಥ ವ್ಯಕ್ತಿ ಎರಾಲ್ಡ್ ಕೂನ್ಸ್ ಮತ್ತು ಏಂಜ್ ವಿರಿಚ್ ಎನ್ನುವಂಥ ವ್ಯಕ್ತಿ ಹೇಳಿದ್ದಾನೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇವನಿಗೆ ಹೇಳಿರ್ತಕ್ಕಂಥ ಡೆಫಿನೇಷನ್ಗೆ ಒಂದು ಉದಾಹರಣೆ. ಇದು ಒಂದು ಕಂಪನಿ, ಎಕ್ಸ್ ವೈ ಜೆಡ್ ಕಂಪನಿ. ಈ ಕಂಪನಿಯ ಉದ್ದೇಶಗಳನ್ನು ಈಡೇರಿಸಲು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರರನ್ನು ಏನು ಮಾಡ್ತಾರೆ, ಒಂದುಗೂಡಿಸ್ತಾರೆ. ಒಂದುಗೂಡಿಸ್ತಾರೆ ಅಂದ್ರೆ ಏನು, ಒಂದು ಗುಂಪಾಗಿ ಮಾಡ್ತಾರೆ. ಈ ಒಂದು ಗುಂಪಾಗಿ ಮಾಡಿ ಈ ಎಲ್ಲ ನೌಕರರು ಕೆಲಸ ಮಾಡೋದಕ್ಕೆ ಒಂದು ಉತ್ತಮ ಪರಿಸರವನ್ನು ರೂಪಿಸುವುದಿದೆಯಲ್ಲ, ಆ ರೂಪಿಸುವಂಥ ಒಂದು ಪ್ರಕ್ರಿಯೆಗೆ ನಾವೇನಂತೀವಿ, ನಿರ್ವಹಣೆ ಅಂತೇಳಿ ಕರಿತೀವಿ. ಓಕೆನಾ, ಗೊತ್ತಾಯ್ತಲ್ಲ ನೋಡ್ರಿ. ಒನ್ಸ್ ಅಗೇನ್, ಅಕಾರ್ಡಿಂಗ್ ಟು ಎರಾಲ್ಡ್ ಕೂನ್ಸ್ ಆ್ಯಂಡ್ ಏಂಜ್ ವಿರಿಚ್, ಮ್ಯಾನೇಜ್ಮೆಂಟ್ ಈಸ್ ದಿ ಪ್ರೋಸೆಸ್ ಆಫ್ ಡಿಸೈನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆ್ಯನ್ ಎನ್ವಿರಾನ್ಮೆಂಟ್ ಇನ್ ವಿಚ್ individuals working together in groups efficiency accomplish the selected aims is called as management. Erald Kunz ಮತ್ತು ಏಂಜ್ ವಿರಿಚ್ ಅನ್ನುವಂಥ ವ್ಯಕ್ತಿ ಈ ನಿರ್ವಹಣೆಯ ಬಗ್ಗೆ ತನ್ನದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ. ಅವನ ಅಭಿಪ್ರಾಯದಲ್ಲಿ ನಿರ್ವಹಣೆ ಎಂದರೆ ನೋಡ್ರಿ, ಇಲ್ಲಿ ಒಂದು ಸಂಸ್ಥೆಯು ನಿಗದಿಪಡಿಸಿರುವ ಉದ್ದೇಶಗಳನ್ನು ಸಾಧಿಸಲು ವ್ಯಕ್ತಿಗಳನ್ನು ಗುಂಪುಗಳಲ್ಲಿ ಒಂದುಗೂಡಿಸಿ ಕಾರ್ಯ ಮಾಡುವುದಕ್ಕೆ ಒಂದು ಉತ್ತಮ ಪರಿಸರವನ್ನು ರೂಪಿಸುವ ಪ್ರಕ್ರಿಯೆಗೆ ನಾವೇನಂತೇಳಿ ಕರಿತೀವಿ, ನಿರ್ವಹಣೆ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ವ್ಯಕ್ತಿಗಳಂದ್ರೆ ಯಾರು ಬರ್ತಾರೆ, ನೌಕರರು. ಈ ನೌಕರರೆಲ್ಲರನ್ನ ಒಂದು ಗುಂಪನ್ನಾಗಿ ಮಾಡಿ ಇವರೆಲ್ಲರೂ ಕೆಲಸ ಮಾಡೋದಕ್ಕೆ ಒಂದು ಸೂಕ್ತವಾದ ಪರಿಸರವನ್ನು ರೂಪಿಸೋದಿದೆಯಲ್ಲ, ಅದಕ್ಕೇನಂತೀವಿ, ನಿರ್ವಹಣೆ. ಈಗಂತೇಳಿರ್ತಕ್ಕಂಥ ವ್ಯಕ್ತಿ ಎರಾಲ್ಡ್ ಕೂನ್ಸ್ ಮತ್ತು ಏಂಜ್ ವಿರಿಚ್ ಎನ್ನುವಂತಹ ವ್ಯಕ್ತಿ ಹೇಳಿದ್ದಾನೆ. ಗೊತ್ತಾಯ್ತಲ್ಲ. ಫಾರ್ ಎಕ್ಸಾಂಪಲ್ ಉದಾಹರಣೆ ನೋಡ್ರಿ, ಎಕ್ಸ್ ವೈ ಜೆಡ್ ಕಂಪನಿ ಇದು. ಈ ಕಂಪನಿಯ ಉದ್ದೇಶಗಳು ಈಡೇರಬೇಕಂದ್ರೆ ಈ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ನೌಕರರು ಚೆನ್ನಾಗಿ ಕೆಲಸ ಮಾಡಬೇಕು.
ಗುಂಪಾಗಿ ಕೆಲಸ ಮಾಡಬೇಕು. ಇವರೆಲ್ಲರೂ ಗುಂಪಾಗಿ ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆಯ ಪರಿಸರವನ್ನು ನಿರ್ಮಿಸೋದಿದೆಯಲ್ಲ, ಅದು ನಿರ್ವಾಣೆ ಅಂತೇಳಿ ಎರಾಲ್ಡ್ ಕೂಂಜ್ ಮತ್ತು ಏಂಜ್ ವಿರಿಚ್ ಅನ್ನುವಂಥವನು ಹೇಳಿದ್ದಾನೆ. ನೋಡ್ರಿ, ಇದು ಮೀನಿಂಗ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಎರಡು ಅಂಕದ ಪ್ರಶ್ನೆ ಕೇಳ್ತಾನೆ, ಡೆಫಿನೇಷನ್ ಕೂಡ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್, ಎರಡು ಅಂಕದ ಪ್ರಶ್ನೆಗೆ ಕೇಳ್ತಾನೆ. ಓಕೆನಾ, ಗೊತ್ತಾಯ್ತಲ್ಲ? ರೈಟ್, ಓಕೆ. ನೆಕ್ಸ್ಟು, ಫ್ಯೂಚರ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ಲಕ್ಷಣಗಳು ಅಥವಾ ಗುಣಗಳು. ನೋಡ್ರಿ, ಫ್ಯೂಚರ್ಸ್ ಅಂದ್ರೆ ಒಂದೇ, ನೇಚರ್ ಅಂದ್ರೂ ಒಂದೇ, ಹೌದಾ? ನಿರ್ವಹಣೆಯ ಲಕ್ಷಣ ಅಂದ್ರೆ ಒಂದೇ, ನಿರ್ವಹಣೆಯ ಸ್ವರೂಪ ಅಂದ್ರೆ ಒಂದೇ, ನಿರ್ವಹಣೆಯ ಸ್ವಭಾವ ಅಂದ್ರೂ ಒಂದೇ. ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಫಾರ್ 8 ಮಾರ್ಕ್ಸ್, 8 ಅಂಕದ ಪ್ರಶ್ನೆಗೆ ಕೇಳ್ತಾನೆ. ನೋಡ್ರಿ, ಫಸ್ಟ್ ಪಾಯಿಂಟ್, ಮ್ಯಾನೇಜ್ಮೆಂಟ್ ಈಸ್ ಎ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್. ನಿರ್ವಹಣೆಯು ಒಂದು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ. ನೋಡ್ರಿ, ನಿರ್ವಹಣೆಯು ಒಂದು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ. ಎಸ್, ಮ್ಯಾನೇಜ್ಮೆಂಟ್ ಈಸ್ ಎ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಬಿಕಾಸ್ ಈಚ್ ಅಂಡ್ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಈಸ್ ಎಸ್ಟಾಬ್ಲಿಶ್ಡ್ ಟು ಅಚೀವ್ ಸರ್ಟೆನ್ ಗೋಲ್ಸ್. ಸೊ ಮ್ಯಾನೇಜ್ಮೆಂಟ್ ಆಲ್ಸೋ ಎಸ್ಟಾಬ್ಲಿಶ್ಡ್ ಟು ಅಚೀವ್ ಸರ್ಟೆನ್ ಗೋಲ್ಸ್. ದೇರ್ಫೋರ್ ಮ್ಯಾನೇಜ್ಮೆಂಟ್ ಈಸ್ ಎ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್. ನೋಡ್ರಿ, ಪ್ರತಿಯೊಂದು ಸಂಸ್ಥೆಗಳು ಕೂಡ ಕೆಲವೊಂದಿಷ್ಟು ಉದ್ದೇಶಗಳನ್ನು ಹೊಂದಿರ್ತವೆ. ಆ ಉದ್ದೇಶಗಳನ್ನು ಈಡೇರಿಸುವುದಕ್ಕೋಸ್ಕರನೇ ಸ್ಥಾಪನೆ ಮಾಡಿರ್ತಾರೆ. ಅದೇ ಥರ ನಮ್ಮ ನಿರ್ವಹಣೆಯು ಕೂಡ ಕೆಲವೊಂದಿಷ್ಟು ಉದ್ದೇಶಗಳನ್ನು ಹೊಂದಿದೆ. ಆ ಉದ್ದೇಶಗಳನ್ನು ಈಡೇರಿಸುವುದಕ್ಕೋಸ್ಕರನೇ ನಮ್ಮ ನಿರ್ವಹಣೆ ಅನ್ನುವಂಥದ್ದು ಸ್ಥಾಪನೆ ಮಾಡಿದ್ದೀವಿ. ಹಾಗಾಗಿ ನಿರ್ವಹಣೆಯು ಒಂದು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ. ಹಾಗಾದರೆ ಯಾವ ಉದ್ದೇಶಗಳು? ಟು ಇನ್ಕ್ರೀಸ್ ದಿ ಸೇಲ್ಸ್, ಮಾರಾಟವನ್ನು ಹೆಚ್ಚು ಮಾಡಬೇಕನ್ನುವಂಥ ಉದ್ದೇಶ ಆಗಿರ್ಬೋದು. ಟು ಇನ್ಕ್ರೀಸ್ ದಿ ಪ್ರಾಫಿಟ್, ಲಾಭವನ್ನು ಹೆಚ್ಚು ಮಾಡಬೇಕನ್ನುವಂಥ ಉದ್ದೇಶ ಆಗಿರ್ಬೋದು. ಅಥವಾ ಟು ಗ್ರೌತ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಬಿಸ್ನೆಸ್, ನಮ್ಮ ವ್ಯವಹಾರವನ್ನು ವಿಸ್ತರಣೆ ಅಥವಾ ಬೆಳವಣಿಗೆ ಸಾಧಿಸುವಂಥ ಉದ್ದೇಶ ಆಗಿರ್ಬೋದು. ಟು ಸರ್ವೈವ್ ಅ ಲಾಂಗ್ ಪೀರಿಯಡ್ ಇನ್ ದಿ ಮಾರ್ಕೆಟ್, ಹೌದಾ, ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಮುಂದುವರಿಬೇಕು ಎನ್ನುವಂಥ ಉದ್ದೇಶ ಆಗಿರ್ಬೋದು. ಇವೆಲ್ಲ ಉದ್ದೇಶಗಳನ್ನು ಈಡೇರಿಸುವುದಕ್ಕೋಸ್ಕರನೇ ನಮ್ಮ ನಿರ್ವಹಣೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಹಾಗಾಗಿ ನಿರ್ವಹಣೆ ಒಂದು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ. ಓಕೆನಾ? ರೈಟ್, ಫಸ್ಟ್ ಪಾಯಿಂಟ್ ಕ್ಲಿಯರ್. ನೆಕ್ಸ್ಟ್, ಸೆಕೆಂಡ್ ಪಾಯಿಂಟ್, ಮ್ಯಾನೇಜ್ಮೆಂಟ್ ಈಸ್ ಆಲ್ ಪರ್ವೇಶಿವ್ ಫಂಕ್ಷನ್. ನಿರ್ವಹಣೆಯು ಒಂದು ಸರ್ವವ್ಯಾಪಿಯಾಗಿದೆ. ನೋಡ್ರಿ, ನಿರ್ವಹಣೆಯು ಒಂದು ಸರ್ವವ್ಯಾಪಿಯಾಗಿದೆ. ನೋಡ್ರಿ, ಮ್ಯಾನೇಜ್ಮೆಂಟ್ ಈಸ್ ಆಲ್ ಪರ್ವೇಶಿವ್ ಫಂಕ್ಷನ್ ಬಿಕಾಸ್ ಮ್ಯಾನೇಜ್ಮೆಂಟ್ ಈಸ್ ರಿಕ್ವೈರ್ಡ್ ಆಲ್ ಟೈಪ್ಸ್ ಆಫ್ ಆರ್ಗನೈಸೇಷನ್, ಲೈಕ್ ಇಟ್ ಮೇ ಬಿ ಸ್ಮಾಲ್ ಸೈಜ್, ಲಾರ್ಜ್ ಸೈಜ್, ಪ್ರಾಫಿಟ್, non-profit, service provided and manufacturing organization. Therefore, management is all pervasive function. ನೋಡ್ರಿ, ನಿರ್ವಹಣೆಯು ಸರ್ವವ್ಯಾಪಿಯಾಗಿದೆ. ಯಾಕೆ ಇದಕ್ಕೆ ನಾವು ಸರ್ವವ್ಯಾಪಿ ಅಂತ ಕರಿತೀವಿ? ಯಾಕೆಂದರೆ ನಿರ್ವಹಣೆಯು ಎಲ್ಲ ಸಂಸ್ಥೆಗಳಿಗೂ ಬೇಕು. ಅದು ಸಣ್ಣ ಸಂಸ್ಥೆ ಇದ್ರೂ ನಿರ್ವಹಣೆ ಬೇಕು, ದೊಡ್ಡ ಸಂಸ್ಥೆ ಇದ್ರೂ ನಿರ್ವಹಣೆ ಬೇಕು, ಲಾಭ ಗಳಿಸುವ ಸಂಸ್ಥೆ ಇದ್ರೂ ನಿರ್ವಹಣೆ ಬೇಕು, ಲಾಭ ಗಳಿಸದೇ ಇರುವ ಸಂಸ್ಥೆ ಇದ್ರೂ ನಿರ್ವಹಣೆ ಬೇಕು, ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಂಸ್ಥೆ ಇದ್ರೂ ಬೇಕು, ಸೇವೆಗಳನ್ನು ನೀಡ್ತಕ್ಕಂಥ ಸಂಸ್ಥೆ ಇದ್ರೂ ಬೇಕು. ಒಟ್ಟಿನಲ್ಲಿ ಎಲ್ಲ ಸಂಸ್ಥೆಗಳಿಗೂ ಕೂಡ ನಿರ್ವಹಣೆ ಎನ್ನುವಂಥದ್ದು ಅವಶ್ಯಕವಾಗಿ ಬೇಕು. ಹಾಗಾಗಿ ನಿರ್ವಹಣೆಯ ಒಂದು ಸರ್ವವ್ಯಾಪಿಯಾಗಿದೆ. ರೈಟ್, ನೆಕ್ಸ್ಟ್ ಮೂರನೇ ಪಾಯಿಂಟ್ ನೋಡ್ರಿ, ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡಿಮೆನ್ಷನಲ್. ನಿರ್ವಹಣೆಯು ವಿವಿಧ ಆಯಾಮಗಳನ್ನು ಹೊಂದಿದೆ. ನೋಡ್ರಿ, ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡಿಮೆನ್ಷನಲ್. ನಿರ್ವಹಣೆಯು ವಿವಿಧ ಆಯಾಮಗಳನ್ನು ಹೊಂದಿದೆ. ಮ್ಯಾನೇಜ್ಮೆಂಟ್ ಹ್ಯಾವಿಂಗ್ 3 ಡಿಮೆನ್ಷನ್ಸ್, ಲೈಕ್ ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್. ನಮ್ಮ ನಿರ್ವಹಣೆಯು 3 ವಿಧದ ಆಯಾಮಗಳನ್ನು ಹೊಂದಿದೆ. ಆ 3 ವಿಧದ ಆಯಾಮಗಳು ಯಾವ್ಯಾವು ಅಂದರೆ, ಕೆಲಸದ ನಿರ್ವಹಣೆ, ವ್ಯಕ್ತಿಗಳ ನಿರ್ವಹಣೆ, ಕಾರ್ಯಚಟುವಟಿಕೆಗಳ ನಿರ್ವಹಣೆ. ಹೀಗೆ ನಿರ್ವಹಣೆಯು 3 ವಿಧದ ಆಯಾಮಗಳನ್ನು ಹೊಂದಿದೆ. ಅದರಲ್ಲಿ ಫಸ್ಟ್ ಒನ್ ನೋಡ್ರಿ, ಏನು? ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಹೌದಾ, ಕೆಲಸದ ನಿರ್ವಹಣೆ. ನೋಡ್ರಿ,
ಆಲ್ ಆರ್ಗನೈಸೇಷನ್ಸ್ ಎಕ್ಸಿಸ್ಟ್ ಫಾರ್ ದಿ ಪರ್ಫಾರ್ಮೆನ್ಸ್ ಆಫ್ ಸಮ್ ವರ್ಕ್ ಅಂಡ್ ಆಲ್ಸೋ ಮ್ಯಾನೇಜ್ಮೆಂಟ್ ಆಲ್ಸೋ ಎಕ್ಸಿಸ್ಟ್ ಫಾರ್ ಪರ್ಫಾರ್ಮೆನ್ಸ್ ಆಫ್ ಸಮ್ ವರ್ಕ್ ಲೈಕ್ ಪ್ರಾಬ್ಲಮ್ಸ್ ಟು ಬಿ ಸಾಲ್ವ್ಡ್ ಪ್ಲಾನ್ಸ್ ಟು ಬಿ ಪ್ರಿಪೇರ್ಡ್ ಡಿಸಿಷನ್ ಟು ಬಿ ಮೇಡ್ ಅಂಡ್ ಆಲ್ಸೋ ಬಜೆಟ್ ಟು ಬಿ ಪ್ರಿಪೇರ್ಡ್ assigning authority and responsibility relationship these are all functions or work therefore management of work nodri kelasada nirvani nama nirvaniyanna yake kelasada nirvani anta karitivi yakendre ella samsthegalu enadru ondu kelasavanna madodakkoskarane sthapane madirtare ಅದೇ ಥರ ನಮ್ಮ ನಿರ್ವಹಣೆಯು ಕೂಡ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡುವುದಕ್ಕೋಸ್ಕರನೇ ಸ್ಥಾಪನೆ ಮಾಡಿದ್ದೀವಿ ಏನು ಕೆಲಸಗಳವು ಸಮಸ್ಯೆಗಳನ್ನು ನಿವಾರಿಸುವಂಥ ಕೆಲಸ ಯೋಜನೆಗಳನ್ನು ತಯಾರಿಸುವಂಥ ಕೆಲಸ ಮುಂಗಡ ಪತ್ರವನ್ನು ತಯಾರಿಸುವಂಥ ಕೆಲಸ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಕೆಲಸ ಪ್ರತಿಯೊಬ್ಬ ನೌಕರನಿಗೆ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಹಂಚುವಂಥ ಕೆಲಸ ಇವೆಲ್ಲ ಕೆಲಸಗಳನ್ನು ಮಾಡುವುದಕ್ಕೋಸ್ಕರನೇ ನಮ್ಮ ನಿರ್ವಹಣೆಯನ್ನು ಸ್ಥಾಪನೆ ಮಾಡಿದ್ದೀವಿ ಹಾಗಾಗಿ ಇದು ಒಂದು ಕೆಲಸದ ನಿರ್ವಹಣೆಯಾಗಿದೆ ನೆಕ್ಸ್ಟ್ ಒಂದು ನೋಡ್ರಿ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ವ್ಯಕ್ತಿಗಳ ನಿರ್ವಹಣೆ ಎಸ್ ಮ್ಯಾನೇಜ್ಮೆಂಟ್ ಈಸ್ ಕನ್ಸರ್ನ್ಡ್ ವಿತ್ ಗೆಟ್ಟಿಂಗ್ ವರ್ಕ್ ಡನ್ ಥ್ರೂ ಪೀಪಲ್ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ನಿರ್ವಹಣೆ ಅಂದರೆ ಏನಂತ ಹೇಳಿದ್ದೀನಿ ನಿರ್ವಹಣೆ ಅಂದರೆ ಒಂದು ಸಂಸ್ಥೆಯ ಉದ್ದೇಶಗಳನ್ನು ಸಾಧಿಸಲು ಇತರೆ ವ್ಯಕ್ತಿಗಳಿಂದ ಅಥವಾ ಅವರ ಸಹಾಯದಿಂದ ಕೆಲಸವನ್ನು ಮಾಡಿಸಿಕೊಳ್ಳುವಂಥ ಒಂದು ಕಲೆಗೆ ನಾವು ನಿರ್ವಹಣೆ ಅಂತೇಳಿ ಕರಿತೀವಿ ಅಂತ ಹೇಳಿದ್ದೀನಿ ಹಾಗಾದ್ರೆ ಇಲ್ಲಿ ಇತರೆ ವ್ಯಕ್ತಿಗಳಂದರೆ ಯಾರು ಜನರು ನೌಕರರು ನಮ್ಮ ನಿರ್ವಹಣೆಯಲ್ಲಿ ಭಾಳಷ್ಟು ನೌಕರರಿದ್ದಾರೆ ಆ ಬಹಳಷ್ಟು ನೌಕರರ ಸಹಾಯದಿಂದನೇ ಒಂದು ಸಂಸ್ಥೆಯ ಉದ್ದೇಶಗಳನ್ನು ಏನು ಮಾಡ್ತೀವಿ ಇಲ್ಲಿ ಈಡೇರಿಸಿಕೊಳ್ತೀವಿ ಸೊ ಮ್ಯಾನೇಜ್ಮೆಂಟ್ ಟು ರಿಕ್ರೂಟ್ ನ್ಯೂ ಎಂಪ್ಲಾಯೀಸ್ ಆ್ಯಂಡ್ ಪ್ರೊವೈಡಿಂಗ್ ಟ್ರೈನಿಂಗ್ ಆ್ಯಂಡ್ ಆಲ್ಸೋ ಪ್ರೊವೈಡಿಂಗ್ ರೆಮ್ಯುನರೇಷನ್ ಟು ಈಚ್ ಎಂಪ್ಲಾಯೀಸ್ ಅಂದರೆ ನಮ್ಮ ನಿರ್ವಹಣೆ ಎನ್ನುವಂಥದ್ದು ಏನಿದೆಯಲ್ಲ ಇದು ನೌಕರರನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನೌಕರರನ್ನು ಏನು ಮಾಡುತ್ತೆ ಇದು ಆಯ್ಕೆ ಮಾಡಿಕೊಳ್ಳುತ್ತೆ ನೇಮಕಾತಿ ಮಾಡಿಕೊಳ್ಳುತ್ತೆ ನೇಮಕಾತಿ ಮಾಡಿಕೊಂಡು ಅವರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ ತರಬೇತಿಯನ್ನು ಕೊಟ್ಟು ಅವರಿಗೆ ಸಂಭಾವನೆ ಸಂಬಳವನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ನಮ್ಮ ನಿರ್ವಹಣೆ ಎನ್ನುವಂಥದ್ದು ಮಾಡುತ್ತೆ ಹಾಗಾಗಿ ನಮ್ಮ ನಿರ್ವಹಣೆ ಎನ್ನುವಂಥದ್ದು ವ್ಯಕ್ತಿಗಳ ನಿರ್ವಹಣೆ ಆಗಿದೆ ಓಕೆನಾ ಗೊತ್ತಾಯ್ತಲ್ಲ ಸೊ ಮ್ಯಾನೇಜ್ಮೆಂಟ್ ಈಸ್ ಕನ್ಸರ್ನ್ಡ್ ವಿತ್ ಗೆಟ್ಟಿಂಗ್ ಥ್ರೋ ಡನ್ ಥ್ರೋ ವಿತ್ ದಿ ಹೆಲ್ಪ್ ಆಫ್ ಅದರ್ಸ್ ಗೆಟ್ಟಿಂಗ್ through with the help of others therefore management is a people avada nama nirvane ennuvantaddu itare vyaktigalinda kelasavanna maadisikolluvanta ondu kaleyagide hagagi illi itare vyaktigalandre baalashtu naukararidare aa naukarana nemakaati maadikolluvanta kelasakke matta aa naukarige sambhavaneyanna koduvanta kelasakke matta aa ondu naukarige tarabetiyanna kodutakkanta kelasavanna nama nirvane ennuvantaddu maadutte hagagi nama nirvaneyu ondu ವ್ಯಕ್ತಿಗಳ ನಿರ್ವಹಣೆಯಾಗಿದೆ ಓಕೆನಾ ಗೊತ್ತಾಯ್ತಲ್ಲ ರೈಟ್ ನೆಕ್ಸ್ಟ್ ಒಂದು ನೋಡ್ರಿ ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ ಕಾರ್ಯಚಟುವಟಿಕೆಗಳ ನಿರ್ವಹಣೆ ನೋಡ್ರಿ ಕಾರ್ಯಚಟುವಟಿಕೆಗಳ ನಿರ್ವಹಣೆ ಮ್ಯಾನೇಜ್ಮೆಂಟ್ ಎಲ್ಪ್ಸ್ ಇನ್ ಕನ್ವರ್ಟಿಂಗ್ ರಾ ಮಟೀರಿಯಲ್ಸ್ ಇನ್ ಟು ಫಿನಿಶ್ಡ್ ಪ್ರಾಡಕ್ಟ್ ಅಂದರೆ ನಮ್ಮ ನಿರ್ವಹಣೆ ಎನ್ನುವಂಥದ್ದು ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಉತ್ಪಾದನೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಉತ್ಪಾದನೆ ಮಾಡಲಿಕ್ಕೆ ಸಹಾಯ ಮಾಡೋದ್ರಿಂದ ನಮ್ಮ ನಿರ್ವಹಣೆಯ ಒಂದು ಏನಾಗಿದೆ ಕಾರ್ಯಚಟುವಟಿಕೆಗಳ ನಿರ್ವಹಣೆಯಾಗಿದೆ ಓಕೆ ಈ ಮೂರು ನಮ್ಮ ನಿರ್ವಹಣೆ ಹೊಂದಿರತಕ್ಕಂಥ ಮೂರು ವಿಧದ ಆಯಾಮಗಳು ಓಕೆ ಇದರಿಂದ ನಾವು ನಿಮಗೆ ಯಾವುದಾದ್ರೂ ಒಂದು ಆಯಾಮವನ್ನು ತಿಳಿಸಿ ಅಂತ ಒನ್ ಮಾರ್ಕ್ ಕ್ವಶನ್ ಕೇಳ್ತಾನೆ ಅವಾಗ ಇದರಲ್ಲಿ ಮೂರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟನ್ನು ಬರಿಬೇಕು ನೆಕ್ಸ್ಟ್ ಒನ್ ನಾಲ್ಕನೇದು ಮೇನ್ ಪಾಯಿಂಟ್ ಮ್ಯಾನೇಜ್ಮೆಂಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ನಿರ್ವಹಣೆಯು ಒಂದು ನಿರಂತರ ಪ್ರಕ್ರಿಯೆಯಾಗಿದೆ ನಿರ್ವಹಣೆಯು ಒಂದು ನಿರಂತರ ಪ್ರಕ್ರಿಯೆಯಾಗಿದೆ ಎಸ್ ಮ್ಯಾನೇಜ್ಮೆಂಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಬಿಕಾಸ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ಸ್ ವಿತ್ ಪ್ಲಾನಿಂಗ್ ಆ್ಯಂಡ್ ಎಂಡ್ಸ್ ವಿತ್ ಕಂಟ್ರೋಲಿಂಗ್ ಇಟ್ ಮೀನ್ಸ್ ಮ್ಯಾನೇಜ್ಮೆಂಟ್ ಕನ್ಸಿಸ್ಟ್ ಸಿರೀಸ್ ಆಫ್ ಇಂಟರ್ ರಿಲೇಟೆಡ್ ಫಂಕ್ಷನ್ಸ್
therefore management is a continuous process andre nama nirvaniyu ondu nirantara prakriyeyagide yak idakke naavu nirantara prakriye anta karitivi andre nama nirvaniyu yojisuvikeyinda prarambhavagi niyantrisuvikege koniyagutte yojisuvikeyinda prarambhavagi niyantrisuvikege koniyagutte idralli nama nirvaniyu balashtu ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುವ ಮತ್ತು ಅವಲಂಬಿತವಾಗಿರುವ ಕಾರ್ಯಗಳನ್ನು ಹೊಂದಿದೆ ಹಾಗಾಗಿ ನಮ್ಮ ನಿರ್ವಹಣೆ ಎನ್ನುವಂಥದ್ದು ಒಂದು ನಿರಂತರವಾಗಿರುವಂಥ ಪ್ರಕ್ರಿಯೆ ಹಾಗಾದರೆ ಒಂದಕ್ಕೊಂದು ಸಂಬಂಧವನ್ನು ಹೊಂದಿರತಕ್ಕಂಥ ಮತ್ತು ಅವಲಂಬಿತವಾಗಿರುವಂಥ ಕಾರ್ಯಗಳು ಯಾವಂದರೆ ಯೋಜಿಸುವಿಕೆ ಸಂಘಟಿಸುವಿಕೆ ಸಿಬ್ಬಂದಿ ನಿರ್ವಹಣೆ ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಇವೆಲ್ಲ ಕಾರ್ಯಗಳು ನಮ್ಮ ನಿರ್ವಹಣೆ ಹೊಂದಿರತಕ್ಕಂಥ ಕಾರ್ಯಗಳು ಇವೆಲ್ಲ ಕಾರ್ಯಗಳಿಗೆ ನಿರ್ವಹಣೆ ಅವಶ್ಯಕವಾಗಿ ಬೇಕು ಹಾಗಾಗಿ ನಿರ್ವಹಣೆ ಒಂದು ನಿರಂತರ ಪ್ರಕ್ರಿಯೆ ನೆಕ್ಸ್ಟ್ ಒನ್ ಮ್ಯಾನೇಜ್ಮೆಂಟ್ ಈಸ್ ಎ ಗ್ರೂಪ್ ಆಕ್ಟಿವಿಟಿ ನಿರ್ವಹಣೆಯು ಒಂದು ಗುಂಪು ಚಟುವಟಿಕೆಯಾಗಿದೆ ನಿರ್ವಹಣೆಯು ಒಂದು ಗುಂಪು ಚಟುವಟಿಕೆ ಆಗಿದೆ ನೋಡಿ ಎಸ್ ಮ್ಯಾನೇಜ್ಮೆಂಟ್ ಈಸ್ ಎ ಗ್ರೂಪ್ ಆಕ್ಟಿವಿಟಿ ಬಿಕಾಸ್ ಮ್ಯಾನೇಜ್ಮೆಂಟ್ ಈಸ್ ಎ ಗ್ರೂಪ್ ಎಫೋರ್ಟ್ It means all managers and their subordinates work as a group for the purpose of to achieve or to accomplish selected aims. ನೋಡ್ರಿ ನಮ್ಮ ನಿರ್ವಹಣೆ ಒಂದು ಗುಂಪು ಚಟುವಟಿಕೆ ಯಾಕೆ ಇದಕ್ಕೆ ನಾವು ಗುಂಪು ಚಟುವಟಿಕೆ ಅಂತ ಕರಿತೀವಿ ಯಾಕೆಂದರೆ ನಮ್ಮ ನಿರ್ವಹಣೆಯಲ್ಲಿ ಭಾಳಷ್ಟು ತರಹದ ಗುಂಪುಗಳಿದ್ದಾವೆ ಮತ್ತು ನಮ್ಮ ನಿರ್ವಹಣೆಯಲ್ಲಿ ಮೇಲಧಿಕಾರಿಗಳು ಮತ್ತು ಕೆಳ ಹಂತದ ನೌಕರರು ಒಂದು ಗುಂಪಾಗಿ ಕೆಲಸವನ್ನು ಮಾಡಬೇಕು ಒಂದು ಗುಂಪಾಗಿ ಕೆಲಸವನ್ನು ಮಾಡಿದಾಗ ಮಾತ್ರ ಒಂದು ಸಂಸ್ಥೆಯ ಉದ್ದೇಶಗಳೇನಾಗ್ತವೆ ಈಡೇರ್ತವೆ ಹಾಗಾಗಿ ಒಂದು ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ನೌಕರರು ಮೇಲಧಿಕಾರಿಗಳಾಗಿರ್ಬೋದು ಕೆಳ ಹಂತದ ನೌಕರರಾಗಿರ್ಬೋದು ಎಲ್ಲ ನೌಕರರು ಒಂದು ಗುಂಪಾಗಿ ಕೆಲಸ ಮಾಡ್ತಾರೆ ಆ ಗುಂಪು ಪರಿಶ್ರಮದಿಂದ ಒಂದು ಸಂಸ್ಥೆಯ ಉದ್ದೇಶಗಳೇನಾಗ್ತವೆ ಈಡೇರ್ತವೆ ಹಾಗಾಗಿ ನಮ್ಮ ನಿರ್ವಹಣೆಯ ಒಂದು ಗುಂಪು ಚಟುವಟಿಕೆ ಆಗಿದೆ ಓಕೆನಾ ರೈಟ್ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಮ್ಯಾನೇಜ್ಮೆಂಟ್ ಈಸ್ ಎ ಡೈನಮಿಕ್ ಫಂಕ್ಷನ್ ನಿರ್ವಹಣೆಯು ಒಂದು ಚಲನಶೀಲ ಕಾರ್ಯವಾಗಿದೆ ನೋಡ್ರಿ ನಿರ್ವಹಣೆಯು ಒಂದು ಚಲನಶೀಲ ಕಾರ್ಯವಾಗಿದೆ ಎಸ್ ಮ್ಯಾನೇಜ್ಮೆಂಟ್ ಈಸ್ ಎ ಡೈನಮಿಕ್ ಫಂಕ್ಷನ್ ಬಿಕಾಸ್ ಮ್ಯಾನೇಜ್ಮೆಂಟ್ ಪರ್ಫಾರ್ಮ್ ಇನ್ ಆನ್ ಎನ್ವಿರಾನ್ಮೆಂಟ್ ವಿಚ್ ಕೀಪ್ಸ್ ಆಲ್ವೇಸ್ ಚೇಂಜಸ್ ಇಟ್ ಮೀನ್ಸ್ ಮ್ಯಾನೇಜ್ಮೆಂಟ್ ಅಡ್ಜಸ್ಟ್ ಅಕಾರ್ಡಿಂಗ್ ಟು ಎ ಡಿಫರೆಂಟ್ ಸಿಚುವೇಶನ್ಸ್ ಆರ್ ಕಂಡೀಷನ್ಸ್ ದೇರ್ಫೋರ್ ಮ್ಯಾನೇಜ್ಮೆಂಟ್ ಈಸ್ ಎ ಡೈನಮಿಕ್ ಫಂಕ್ಷನ್ ನೋಡಿ ನಮ್ಮ ನಿರ್ವಹಣೆಯು ಒಂದು ಚಲನಶೀಲ ಕಾರ್ಯವಾಗಿದೆ ಅಂತೆ ಯಾಕೆ ಇದಕ್ಕೆ ನಾವು ಚಲನಶೀಲ ಅಂತ ಕರಿತೀವಿ ಚಲನಶೀಲ ಅಂದರೆ ಏನು ಚಲನಶೀಲ ಅಂದರೆ ಬದಲಾವಣೆ ಆಗುವಂಥದ್ದು ಅಂದರೆ ನಮ್ಮ ನಿರ್ವಹಣೆಯು ಸದಾ ಏನಾಗುತ್ತೆ ಬದಲಾವಣೆಯಾಗುತ್ತೆ ಪರಿಸರ ಬದಲಾವಣೆಯಾದಂತೆಲ್ಲ ನಮ್ಮ ನಿರ್ವಹಣೆ ಕೂಡ ಏನಾಗುತ್ತೆ ಬದಲಾವಣೆಯಾಗುತ್ತೆ ಅಂದರೆ ವಿವಿಧ ಸಂದರ್ಭಕ್ಕೆ ತಕ್ಕಂತೆ ವಿವಿಧ ಸನ್ನಿವೇಶಕ್ಕೆ ತಕ್ಕಂತೆ ನಮ್ಮ ನಿರ್ವಹಣೆ ಕೂಡ ಏನಾಗುತ್ತೆ ಬದಲಾವಣೆ ಆಗುತ್ತಾ ಹೋಗುತ್ತೆ ಬದಲಾವಣೆಗೆ ತಕ್ಕಂತೆ ಇದು ಹೊಂದುತ್ತಾ ಹೋಗುತ್ತೆ ಹಾಗಾಗಿ ನಮ್ಮ ನಿರ್ವಹಣೆ ಎನ್ನುವಂಥದ್ದು ಒಂದು ಚಲನಶೀಲ ಕಾರ್ಯವಾಗಿದೆ ರೈಟ್ ನೆಕ್ಸ್ಟ್ ಒನ್ ನೋಡ್ರಿ ಮ್ಯಾನೇಜ್ಮೆಂಟ್ ಈಸ್ ಆನ್ ಇಂಟ್ಯಾಂಜಿಬಲ್ ಫೋರ್ಸ್ ನಿರ್ವಹಣೆಯು ಒಂದು ಅಗೋಚರ ಶಕ್ತಿಯಾಗಿದೆ ನೋಡ್ರಿ ನಿರ್ವಹಣೆಯು ಒಂದು ಅಗೋಚರ ಶಕ್ತಿಯಾಗಿದೆ ಎಸ್ ಮ್ಯಾನೇಜ್ಮೆಂಟ್ ಈಸ್ ಆನ್ ಇಂಟ್ಯಾಂಜಿಬಲ್ ಫೋರ್ಸ್ ಬಿಕಾಸ್ ಮ್ಯಾನೇಜ್ಮೆಂಟ್ ವಿ ಕೆನಾಟ್ ಏಬಲ್ ಟು ಟಚ್ ಆ್ಯಂಡ್ ಸಿ ಬಟ್ ವಿ ಕ್ಯಾನ್ ಏಬಲ್ ಟು ಐಡೆಂಟಿಫೈ ಇನ್ ಆಪರೇಷನ್ಸ್ ಆಫ್ ಆರ್ಗನೈಸೇಷನ್ ಆರ್ ಆಕ್ಟಿವಿಟೀಸ್ ಆಫ್ ಆರ್ಗನೈಸೇಷನ್ ಲೈಕ್ ಇನ್ಕ್ರೀಸ್ ಇನ್ ರೆವಿನ್ಯೂ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಕೆಪಾಸಿಟಿ ಆ್ಯಂಡ್ ಎಂಪ್ಲಾಯೀಸ್ ಸ್ಯಾಟಿಸ್ಫ್ಯಾಕ್ಷನ್ ಹೌದಾ ನಮ್ಮ ನಿರ್ವಹಣೆಯು ಒಂದು ಅಗೋಚರ ಶಕ್ತಿಯಾಗಿದೆ ಯಾಕೆ ಇದಕ್ಕೆ ಅಗೋಚರ ಶಕ್ತಿ ಅಂತ ಕರಿತೀವಿ ಯಾಕೆಂದರೆ ನಾವು ನಿರ್ವಹಣೆಯಿಂದ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ನಿರ್ವಹಣೆಯನ್ನು ಏನು ಮಾಡ್ಬೋದು ಗುರುತಿಸಬಹುದು ಎಲ್ಲಿ ಗುರುತಿಸಬಹುದು ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ಗುರುತಿಸಬಹುದು ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ಗುರುತಿಸಬಹುದೇ ಹೊರತು ಇದನ್ನು ನೋಡೋದಕ್ಕಾಗಲ್ಲ ಮುಟ್ಟೋದಕ್ಕಾಗಲ್ಲ ಹಾಗಾಗಿ ನಮ್ಮ ನಿರ್ವಹಣೆಯ ಒಂದು ಅಗೋಚರ ಶಕ್ತಿ
ಶಕ್ತಿ. ಹಾಗಾದರೆ ಯಾವ ಚಟುವಟಿಕೆಗಳಲ್ಲಿ ನಾವು ಇದನ್ನು ಗುರುತಿಸಬಹುದು? ಆದಾಯದಲ್ಲಿ ಹೆಚ್ಚಳ ಆದರೆ ನಿರ್ವಹಣೆಯನ್ನು ಗುರುತಿಸಬಹುದು, ಹೌದಾ? ಮಾರಾಟದಲ್ಲಿ ಹೆಚ್ಚಳ ಆದರೆ ನಿರ್ವಹಣೆಯನ್ನು ಗುರುತಿಸಬಹುದು, ಉತ್ಪಾದನೆಯಲ್ಲಿ ಹೆಚ್ಚಳ ಆದರೆ ನಿರ್ವಹಣೆಯನ್ನು ಗುರುತಿಸಬಹುದು, ಹೌದಾ? ಆಮೇಲೆ ನೌಕರರ ತೃಪ್ತಿಯಲ್ಲಿ ಕೂಡ ನಾವು ನಿರ್ವಹಣೆಯನ್ನು ಗುರುತಿಸಬಹುದು. ಹೀಗೆ ನಿರ್ವಹಣೆಯನ್ನು ಸಂಸ್ಥೆಯ ಚಟುವಟಿಕೆಗಳಲ್ಲಿ ಗುರುತಿಸಬಹುದೇ ವಿನಃ ಇದನ್ನು ನೋಡೋದಕ್ಕೆ ಮತ್ತು ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದು ಒಂದು ಅಗೋಚರ ಶಕ್ತಿ. ಸೊ ದೀಸ್ ಆರ್ ಆಲ್ ಫ್ಯೂಚರ್ಸ್ ಆಫ್ ಮ್ಯಾನೇಜ್ಮೆಂಟ್. ಇವೆಲ್ಲವೂ ನಿರ್ವಹಣೆಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು ಅಥವಾ ಗುಣಗಳು. ಇದನ್ನು ನಿಮಗೆ 8 ಅಂಕದ ಪ್ರಶ್ನೆಗೆ ಕೇಳ್ತಾನೆ. ಎಕ್ಸ್ಪ್ಲೇನ್ ಫ್ಯೂಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾನೆ. ನಿರ್ವಹಣೆಯ ಲಕ್ಷಣಗಳನ್ನು ಅಥವಾ ಗುಣಗಳನ್ನು ವಿವರಿಸಿ ಅಂತ ಕೇಳ್ತಾನೆ. ಇವೆಲ್ಲ ಪಾಯಿಂಟ್ಸ್ ಬರೆದು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.